ಅವಾಗ ನಮ್ಮ ಸಂಸ್ಕೃತಿಗಳು ಉಳಿಬೇಕು ಅಂದ್ರೆ ಇಂತ ಆಯೋಜನೆಗಳಾದಾಗ ಅದರ ಬಗ್ಗೆ ಜನಗಳಿಗೆ ಜಾಸ್ತಿ ಹುಮ್ಮಸ್ಸು ಬರುತ್ತೆ ನಾನು ಒಂದು ಮಾಡಬೇಕು ಅನ್ನೋದು ಅವಾಗ ಸಂಸ್ಕೃತಿಗಳು ಉಳಿತಾ ಹೋಗ್ತದೆ ನಮ್ಮ ಧರ್ಮ ನಮ್ಮ ಸಂಸ್ಕೃತಿಗಳು ಉಳಿದ್ರೆ ಅಲ್ವಾ ಎಲ್ಲರೂ ಇರೋದು ಅದರಿಂದ ನಮ್ಮ ಕೃಷಿ ಮೂಲ ಎಲ್ಲದಕ್ಕೂ ಹೆಚ್ಚಾಗಿ ದುಡ್ಡು ಕೃಷಿಕರು ಯಾರು ದುಡ್ಡು ಮಾಡಲ್ಲ ಜಾಸ್ತಿ ಯಾಕಂದ್ರೆ ಅವರದು ಚಾಲೆಂಜ್ ಜೀವನ ಪ್ರಕೃತಿ ಜೊತೆ ಚಾಲೆಂಜ್ ಮಾರಾಟಗಾರರ ಜೊತೆ ಚಾಲೆಂಜ್ ಕಂಬಳದ ಕೋಣಗಳನ್ನು ನಾವು ನೋಡಬೇಕು ಅಂದ್ರೆ ಕರಾವಳಿ ಭಾಗಕ್ಕೆ ಹೋಗಬೇಕಿತ್ತು ಆದ್ರೆ ಸದ್ಯ ಬೆಂಗಳೂರಿನ ಅರಮನೆ ಮೈದಾನಕ್ಕೆ ಬಂದ್ರು ಸಾಕು ಕಂಬಳದ ಕೋಣಗಳನ್ನು ನೋಡಬಹುದು ಇದೆ 25 26 ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಏನು ಕಂಬಳ ನಡೆಯತಾ ಇದೆ ಸೋ ಈಗಾಗಲೇ ಎರಡು ಜೊತೆ ಕೋಣಗಳು ಆಗಮಿಸಿವೆ ಅಂದ್ರೆ ಇವತ್ತು ರಿಹರ್ಸಲ್ ನಡೆಯತಾ ಇರೋದ್ರಿಂದ ಈ ಒಂದು ಕೋಣಗಳನ್ನು ಓಡಿಸಲಾಗುತ್ತೆ ಸೋ ಇದರೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಈ ಒಂದು ಕೋಣಗಳ ಮಾಲೀಕರು ಇದ್ದಾರೆ ಸೋ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಇದರಲ್ಲಿ ಜಯ ಯಾರು ರಾಜ ಯಾರು ಸರ್ ಇವನು ಜಯ ಓಕೆ ಇವನು ರಾಜ ಓಕೆ ಸರ್ ಈಗ ಜಯ ಮತ್ತೆ ರಾಜ ಅಂತ ಹೆಸರಿಟ್ಟಿದ್ದೀರಾ ಓ ಈ ಹೆಸರಿಡೋದಕ್ಕೆ ಏನಾದರೂ ಹಿನ್ನೆಲೆ ಇದೆಯಾ ಹೇಗೆ ಹಿನ್ನೆಲೆ ಏನಿಲ್ಲ ನಮಗೂ ಖುಷಿ ಬಂದಂಗೆ ನಾವು ಇಟ್ಟಿರೋದು ನಮ್ಮಲ್ಲಿ ಗೋಪಾಲ ಅಂತ ಇನ್ನೊಂದು ಹೆಸರು ಇದೆ ಆ ಕೋಣಗಳಿಗೋಸ್ಕರ ಇವನಿಗೆ ಜಯ ಅಂತ ಇಟ್ಟಿದ್ದೀವಿ ಅಷ್ಟೇ ಬೇರೆ ಏನು ವಿಶೇಷ ಈ ಕೋಣಗಳಿಗೆ ವಯಸ್ಸು ಎಷ್ಟಾಗಿದೆ ಸರ್ ಇವುಗಳ ಏಜ್ ಇವನಿಗೆ ಒಂದು 10 11 ವರ್ಷ ಆಯ್ತು ಇವನಿಗೆ ಒಂದು 10 ವರ್ಷ ಆಯ್ತು ಇನ್ನು ಇಬ್ರು ಇದ್ದಾರೆ ಆ ಕಡೆ ಒಂದು 4 ಒಂದು 5 ವರ್ಷ 5 ವರ್ಷ ಇಬ್ರು ಇದ್ದಾರೆ ಓಕೆ ಈ ಏನು ಎರಡು ಪೇರ್ ಗಳಿದೆ ಇದಕ್ಕೂ ಮೊದಲು ಸಾಕಷ್ಟು ಕಂಬಗಳಲ್ಲಿ ಭಾಗವಹಿಸಿದ್ಯಾ ಹೇಗೆ ಎಲ್ಲ ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗದಲ್ಲಿ ಯಾವುದೆಲ್ಲ ಭಾಗ ಕಂಬಳಗಳು ನಡೆಯತೋ ಅದರಲ್ಲಿ ಎಲ್ಲದರಲ್ಲೂ ನಾವು ಭಾಗವಹಿಸ್ತೀವಿ ಓಕೆ ಸರಿಗ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಕಂಬಳ ನಡೆಯುತ್ತೆ ಅಂದಾಗ ನಿಮಗೆ ಇನ್ವಿಟೇಷನ್ ಬರುತ್ತೆ ಸೋ ಅವಾಗ ಎಷ್ಟು ಖುಷಿ ಆಯ್ತು ಜೊತೆಗೆ ಒಂದಷ್ಟು ಚಾಲೆಂಜಸ್ ಇದ್ದೇ ಇರುತ್ತೆ ಯಾಕಂದ್ರೆ ಒಂದು ಭಾಗದ ಇದು ಕ್ರೀಡೆ ಆಗಿದೆ ಜಾನಪದ ಕ್ರೀಡೆ ಆಗಿದೆ ಸೋ ಇನ್ನೊಂದು ಕಡೆ ಮಾಡಬೇಕು ಅಂದಾಗ ಸಾಕಷ್ಟು ಚಾಲೆಂಜಸ್ ಇರುತ್ತೆ ಸೋ ಖುಷಿ ಎಷ್ಟಾಯ್ತು ಜೊತೆಗೆ ಏನೆಲ್ಲ ಚಾಲೆಂಜಸ್ ಇತ್ತು ಸರ್ ಚಾಲೆಂಜ್ ನಮಗೆಲ್ಲ ಆಯೋಜಕರಿಗೆ ಚಾಲೆಂಜ್ ಇರೋದು ನಮಗೆ ಕೂಡ ಅಷ್ಟೆಲ್ಲ ಕಷ್ಟಪಟ್ಟು ಕೋಣಗಳನ್ನು ಸಾಕಿರ್ತೀರಾ ಅವುಗಳನ್ನು ಒಂದು ವೆದರ್ ಇಂದ ಇನ್ನೊಂದು ವೆದರ್ ಗೆ ಕರ್ಕೊಂಡು ಬರಬೇಕು ಅವುಗಳ ಆರೋಗ್ಯವನ್ನ ಸರಿಯಾಗಿ ನೋಡ್ಕೊಬೇಕು ಅಂದ್ರೆ ಅದು ನಿಮಗೂ ಕೂಡ ಚಾಲೆಂಜಸ್ ಆಗುತ್ತೆ ಆಯೋಜಕರು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತೀನಿ ಅಂದಾಗ ಏನಾದರೂ ನೀವು ಕೋಣಗಳನ್ನು ತರೋದಕ್ಕೆ ಹಿಂದೇಟ್ ಹಾಕಿದ್ರೆ ಅವರು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಪ್ರಶ್ನೆ ಇಲ್ಲ ನಮಗೆ ನಾವೇನು ಹಿಂದೇಟ್ ಹಾಕಿಲ್ಲ ನಮ್ಮ ಸಂಸ್ಕೃತಿ ನಮ್ಮ ನಾಡಿನ ಒಂದು ಸಂಸ್ಕೃತಿಗಳು ಇನ್ನೊಂದು ಊರಿಗೆ ಪರಿಚಯ ಆಗುತ್ತೆ ಅನ್ನೋದಾದರೆ ನಮಗೆ ಹೆಮ್ಮೆ ಮತ್ತೆ ಅದೊಂದು ಸಂಸ್ಕೃತಿ ಉಳಿಯುತ್ತೆ ನಮ್ಮ ಸಂಸ್ಕೃತಿಗಳು ಉಳಿತದೆ ನಾವು ಇವತ್ತು ಕೋಣ ಕಟ್ಟಿದ್ವಿ ಇನ್ನು ಸ್ವಲ್ಪ ಮತ್ತೊಬ್ಬ ಕಟ್ತಾರೆ ಅವಾಗ ನಮ್ಮ ಸಂಸ್ಕೃತಿಗಳು ಉಳಿಬೇಕು ಅಂದರೆ ಇಂಥ ಆಯೋಜನೆಗಳಾದಾಗ ಅದರ ಬಗ್ಗೆ ಜನಗಳಿಗೆ ಜಾಸ್ತಿ ಹುಮ್ಮಸ್ಸು ಬರುತ್ತೆ ನಾನು ಒಂದು ಮಾಡಬೇಕು ಅನ್ನೋದು ಅವಾಗ ಸಂಸ್ಕೃತಿಗಳು ಉಳಿತಾ ಹೋಗ್ತದೆ ನಮ್ಮ ಧರ್ಮ ನಮ್ಮ ಸಂಸ್ಕೃತಿಗಳು ಉಳಿದ್ರೆ ಅಲ್ವಾ ಎಲ್ಲರೂ ಇರೋದು ಅದರಿಂದ ನಮ್ಮ ಕೃಷಿ ಮೂಲ ಎಲ್ಲದಕ್ಕೂ ಹೆಚ್ಚಾಗಿ ದುಡ್ಡು ಕೃಷಿಕರು ಯಾರು ದುಡ್ಡು ಮಾಡಲ್ಲ ಜಾಸ್ತಿ ಯಾಕಂದ್ರೆ ಅವರದು ಚಾಲೆಂಜ್ ಜೀವನ ಪ್ರಕೃತಿ ಜೊತೆ ಚಾಲೆಂಜ್ ಮಾರಾಟಗಾರರ ಜೊತೆ ಚಾಲೆಂಜ್ ಅದರಿಂದ ಅದರ ಜೊತೆಗೆ ಅವರು ಖುಷಿ ಕೊಡೋದಂದ್ರೆ ಈ ಕೋಣಗಳು ಸಾಕೋದು ಪ್ರಾಣಿಗಳ ಜೊತೆ ಇರೋದೇ ಒಂದು ನೆಮ್ಮದಿಯನ್ನು ಕೊಡುತ್ತೆ ಅದಕ್ಕೋಸ್ಕರ ನಾವು ಕಟ್ತಾ ಇದ್ದೇವೆ ಮತ್ತೆ ನಮ್ಮ ಒಂದು ಮನೆತನದ ಗೌರವ ಇರುತ್ತೆ ಕೋಣ ಕಟ್ಟೋದ್ರಿಂದ ಅದು ನಮಗೆ ಹೆಮ್ಮೆ ಇದೆ ಅಂದ್ರೆ ಈಗ ತಲೆತಲಾಂತರದಿಂದ ನೀವು ಕೋಣಗಳನ್ನ ಕಟ್ತಾ ಇದ್ರ ಹೇಗೆ ಸರ್ ಇಲ್ಲ ನಾವು ತಲೆತಲಾಂತರ ಇಲ್ಲ ನಾವು ಮೊದಲೇ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಮತ್ತೆ ಗದ್ದೆ ಉಳೋದಕ್ಕೆ ಕೋಣಗಳಿತ್ತು ನಮಗೆ ಸ್ವಲ್ಪ ಇಂಟ್ರೆಸ್ಟ್ ಇರೋದ್ರಿಂದ ನಾನೊಂದು 5 ವರ್ಷದಿಂದ ನಮ್ಮ ಮನೆಯವರದ ಸಹಕಾರದಿಂದ ಇದನ್ನು ಮಾಡ್ತಾ ಇದ್ದೀನಿ ಓಕೆ ನೀವು ಇವತ್ತು ಯಾವಾಗ ಹೊರಟ್ರಿ ಊರಿಂದ ನಿಮ್ದು ಊರು ಯಾವುದು ಹೇಗೆ ಕರ್ಕೊಂಡು ಬಂದ್ರಿ ಸರ್ ಈ ಕೋಣಗಳನ್ನ ಎರಡು ಪೇರ್ಗಳನ್ನ ನಾವು ತಿಂಗಳಡಿ ಪುತ್ತೂರು ಅಂತ ನಮ್ದು ಹೆಸರು ಪುತ್ತೂರು ತಾಲೂಕು ನಾವು ನಿನ್ನೆ ಹೊರಟಿದ್ದೀವಿ ಮಧ್ಯಾಹ್ನ ಅದಕ್ಕೆ ಬಂದು ಒಂದು 4 ಗಂಟೆ ಜರ್ನಿ ಮಾಡಿ ಕೋಣಗಳಿಗೆ ರೆಸ್ಟ್ ಕೊಟ್ಟು ಅದಕ್ಕೆ ಬೇಕಾದಂತ ಆಹಾರಗಳನ್ನು ಕೊಟ್ಟು ಮತ್ತೆ ಒಂದು 4 ಗಂಟೆ ಹೀಗೆ 4 ಗಂಟೆಗಳಲ್ಲಿ ನಾವು ಜರ್ನಿ ಮಾಡ್ತಾ ಬಂದಿದ್ದೀವಿ ಇವಾಗ ಇಲ್ಲಿಗೆ ಬಂದು ಮುಟ್ಟುವಾಗ ಇಷ್ಟು ಹೊತ್ತಾಯ್ತು ಯಾವ ಗಾಡಿಯಲ್ಲಿ ಕರ್ಕೊಂಡು ಬಂದ್ರಿ ಸರ್ ನಮ್ದು ಲಾರಿ ಬಂದಿದೆ ಲಾರಿಯಲ್ಲೇ ನಾವು ಕರ್ಕೊಂಡು ಬಂದಿದ್ದೀವಿ ಅಂದ್ರೆ ಫಸ್ಟ್ ಟೈಮ್ ನೀವು ಈಗ ಲಾರಿಯಲ್ಲಿ ಕರ್ಕೊಂಡು ಬರ್ತಿರೋದು ಅದು ಇಷ್ಟು ಲಾಂಗ್ ಡ್ರೈವ್ ಅಂತ ಅನ್ಸುತ್ತೆ ಸೊ ಏನಾದರೂ ತೊಂದರೆಗಳಾಯ್ತಾ ಏನಾದರೂ ಇಲ್ಲ ಏನು ತೊಂದರೆಗಳೇನಿಲ್ಲ ಲಾರಿಯಲ್ಲಿ ನಾವು ಯಾವಾಗಲೂ ನಮ್ಮ ಕೋಣಗಳಿಗೆ ರೂಢಿ ಇದೆ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಸ್ವಲ್ಪ ಲಾಂಗ್ ಟೈಮ್ ಬಂದಿರೋದ್ರಿಂದ ಇಲ್ಲಿಗೆ ಆದ್ರೆ ಲಾಂಗ್ ಅಂತ ಅನಿಸಿಲ್ಲ ಕೋಣಗಳಿಗೆ 4 ಗಂಟೆ ಜರ್ನಿ ಮಾಡ್ತವೆ ಕೋಣಗಳು 4 ಗಂಟೆ ನಂತರ ನಾವು ಅದಕ್ಕೆ ರೆಸ್ಟ್ ಕೊಡ್ತೀವಿ ಒಂದು 5 ಗಂಟೆ ಮತ್ತೆ 4 ಗಂಟೆ ಜರ್ನಿ ಮಾಡಿಸ್ತೀವಿ ಆದ್ರಿಂದ ಕೋಣಗಳಿಗೂ ಏನೋ ಅಷ್ಟೊಂದು ಗೊತ್ತಾಗಿಲ್ಲ ಒಂದು ಸ್ವಲ್ಪ ಸುಸ್ತಾಗಿರ್ಬೋದು ಅಷ್ಟೆ ಈಗ ಕೋಣಗಳ ವಿಚಾರಕ್ಕೆ ಬಂದ್ರೆ ಅವುಗಳಿಗೆ ಫುಡ್ ಅನ್ನ ನೀವೇ ಜೊತೆಗೆ ತಗೊಂಡ್ ಬಂದಿದ್ದೀರಾ ಹೇಗೆ ಜೊತೆಗೆ ಇಲ್ಲಿನ ನೀರು ಅವುಗಳಿಗೆ ಸೂಟ್ ಆಗೋದಿಲ್ಲ ಅಂತ ಕೂಡ ಸಾಕಷ್ಟು ಜನ ಹೇಳ್ತಾ ಇದ್ರು ಸೊ ಹಾಗಾಗಿ ನೀರು ಕೂಡ ತಗೊಂಡ್ ಬಂದಿದ್ದೀರಾ ಹೇಗೆ ಸರ್ ನೀರು ತಗೊಂಡು ಬಂದಿದ್ದೀವಿ ಸ್ವಲ್ಪ ಅದು ಕಮ್ಮಿ ಆಗೋದಾದ್ರೆ ಇಲ್ಲಿ ಆಯೋಜಕರು ವ್ಯವಸ್ಥೆ ಮಾಡಿದ್ದಾರೆ ಇನ್ನೇನು ಅಂದ್ರೆ ಅದು ಕಮ್ಮಿ ಆಯ್ತು ಅಂದ್ರೆ ನಾವು ಬಿಸ್ಲರಿ ನೀರನ್ನು ವ್ಯವಸ್ಥೆಯನ್ನು ಮಾಡ್ತೀವಿ ಮತ್ತೆ ಅದಕ್ಕೆ ಬೇಕಾದಂತ ಫುಡ್ಗಳನ್ನು ನಾವು ಊರಿಂದಲೇ ತಕೊಂಡು ಬಂದಿದ್ದೀವಿ ಓಕೆ ಸರ್ ಈಗ ಇವರಿಬ್ಬರ ಬಗ್ಗೆ ಹೇಳೋದಾದ್ರೆ ಇವ್ರದ್ದು ಹೇಗಿರುತ್ತೆ ಫುಡ್ ಎಲ್ಲ ಹೇಗಿರುತ್ತೆ ಸೊ ಏನೇನು ಕೊಡ್ತೀರಾ
ಫುಡ್ ಮಾಮೂಲಿ ಕೋಣಗಳಿಗೆ ಕೊಡುವಂತ ಫುಡ್ ಹುರುಳಿ ಕಾಳುಗಳು ಬೈಹುಲ್ಲು ಮತ್ತೆ ಮಧ್ಯಾಹ್ನ ಗಂಜಿ ಊಟಗಳು ಮತ್ತೆ ಕೋಣಗಳಿಗೆ ಕೊಡುವಂತದ್ದು ಬೇರೆನೇ ಒಂದು ಸ್ವಲ್ಪ ಸ್ವಲ್ಪ ಫುಡ್ಗಳು ಇರುತ್ತದೆ ಅದನ್ನೆಲ್ಲ ನಾವು ಕೊಡ್ತಾ ಇದೀವಿ ಈಗ ಆಲ್ರೆಡಿ ಆಯೋಜಕರು ಹೇಳ್ತಾ ಇದ್ರು 200 ಕೋಣಗಳು ಬರಬಹುದು ಅಂತ ಹೇಳಿ ಜೊತೆಗೆ ಈಗ ಏನು ಇನ್ನೂ 2 ದಿನ ಇದೆ ಕಾರ್ಯಕ್ರಮಕ್ಕೆ ಸೋ ಅದಕ್ಕೂ ಮುಂಚೆ ಈಗ ಏನು ಟ್ರ್ಯಾಕ್ ರೆಡಿ ಆಗಿದೆ ಫಸ್ಟ್ ನಿಮ್ಮ ಕೋಣಗಳು ಓಡ್ತಾ ಇದೆ ಸೋ ಇಷ್ಟು ಖುಷಿ ಇದೆ ಇದರ ಬಗ್ಗೆ ತುಂಬಾ ಖುಷಿ ಇದೆ ನಾಳೆ ಬೆಳಗ್ಗೆ ನಾವು ಓಡಿಸ್ತೀವಿ ಯಾಕಂದ್ರೆ ನಾವು ಕೋಡಿಸೋದು ಒಂದು ಉದ್ದೇಶ ಏನು ಅಂದ್ರೆ ನಮ್ಮೂರಿನ ಎಂಎಲ್ಎ ರು ಇದರಲ್ಲಿ ಒಂದು ಅಧ್ಯಕ್ಷರಾಗಿದ್ದಾರೆ ಅಂದ್ರೆ ನಮಗೂ ಅದು ಹೆಮ್ಮೆನೇ ಆದ್ರಿಂದ ನಾವು ಅವರಿಗೂ ಒಂದು ಏನೋ ನಮ್ಮ ಕಡೆಯಿಂದ ಏನು ಸಪೋರ್ಟ್ ಮಾಡಕಾಗುತ್ತ ಅದನ್ನ ನಾವು ಮಾಡಿ ನಾಳೆ ಒಂದು ಬೆಳಗ್ಗೆ ಓಡಿಸ್ತೀವಿ ಸರಿಗ ಕಂಬಳವನ್ನ ನೋಡೋದಕ್ಕೆ ಬೆಂಗಳೂರಿಂದ ಹೋಗ್ತಾ ಇದ್ರು ಜೊತೆಗೆ ಬೆಂಗಳೂರಲ್ಲೂ ಕೂಡ ಸಾಕಷ್ಟು ಜನ ಕರಾವಳಿ ಭಾಗದವರು ಇದ್ದಾರೆ ಎಲ್ಲ ಜನರಿಗೂ ಏನು ಹೇಳ್ತೀರಾ ಎಲ್ಲರ ಜನರು ಇದನ್ನು ವೀಕ್ಷಣೆ ಮಾಡಿ ನಮ್ಮ ಸಂಸ್ಕೃತಿಯನ್ನು ನೋಡಿ ಖುಷಿ ಪಡಬೇಕು ನಮಗೂ ಅವರ ಸಹಕಾರಗಳನ್ನು ಕೊಡಬೇಕು ಅಂತ ನಾವು ಹೇಳ್ತಾ ಇದೀವಿ ಅಷ್ಟೇ ಎಸ್ ವೀಕ್ಷಕರೆ ಇದಿಷ್ಟು ಕೂಡ ಏನು ಈ ಒಂದು ಕೋಣಗಳ ಮಾಲೀಕರ ಮಾತು ಜೊತೆಗೆ ನಾನು ಈಗ ಕೋಣಗಳನ್ನು ಕೂಡ ತೋರಿಸ್ತೀನಿ ನೀವು ಗಮನಿಸ್ತಾ ಇರಬಹುದು ಜಯ ಮತ್ತೆ ರಾಜ ಅನ್ನುವಂತ ಕೋಣಗಳು ಇವು ಸೋ ಇವು ಕೂಡ ಈ ಭಾರಿಯ ಕಂಬಳದಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಈಗಾಗಲೇ ಏನು ಅವರ ಪ್ರದೇಶದಿಂದ ಇಲ್ಲಿಗೆ ಬಂದಿವೆ ಜೊತೆಗೆ ಅವರ ಮಾಲೀಕರು ಕೂಡ ಸಾಕಷ್ಟು ಹೇಳಿದ್ರು ಅಂದ್ರೆ ನಮಗೂ ಕೂಡ ಹೆಮ್ಮೆ ಇದೆ ಬೆಂಗಳೂರಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯತಾ ಇರೋದ್ರಿಂದ ಇಷ್ಟು ದಿನ ನಮ್ಮ ಭಾಗದಲ್ಲಿ ಮಾತ್ರ ನಡೆಯತಾ ಇತ್ತು ಅಂತ ಜೊತೆಗೆ ಇದು ಒಂದು ಪೇರ್ ಆದ್ರೆ ಇನ್ನೊಂದು ಪೇರ್ ಅನ್ನು ಕೂಡ ತೋರಿಸ್ತೀನಿ ನಿಮಗೆ ನೀವು ಗಮನಿಸಬಹುದು ಇದೆರಡರದ್ದು ಮಾಲೀಕರು ಕೂಡ ಒಬ್ಬರೇನೆ ಸೋ ಇಲ್ಲಿ ಒಂದು ಪೇರ್ ಕೂಡ ಇದೆ ಇದು ಕೂಡ ಏನು ಕಂಬಳದ ಟ್ರ್ಯಾಕ್ ನಲ್ಲಿ ಓಡೋದಕ್ಕೆ ರೆಡಿ ಆಗಿದೆ ಸೋ ಅವರ ಭಾಗದಿಂದ ಈ ಬೆಂಗಳೂರಿನ ಭಾಗಕ್ಕೆ ಬರಲಾಗಿದೆ ಸರ್ ಇವುಗಳ ಹೆಸರೇನು ಸರ್ ಎರಡು ಇದು ಅದು ಇದು ಮತ್ತೆ ಈಗ ಆಲ್ರೆಡಿ ಮಾಲೀಕರು ಮಾತಾಡಿದ್ರು ಈಗ ಎರಡನೇ ಪೇರ್ ನೀವು ನೋಡ್ತಾ ಇರಬಹುದು ಸೋ ಒಂದು ಗೋಪಾಲ ಮತ್ತೆ ಶಿವ ಎನ್ನುವಂತದ್ದು ಸೋ ಇವು ಕೂಡ ತಮ್ಮ ಊರಿನಿಂದ ಇಲ್ಲಿಗೆ ಬಂದಿದೆ ಅಂದ್ರೆ ಈ ಒಂದು ಮಾಲೀಕರು ಏನು ಇಲ್ಲಿಗೆ ಕರೆತಿದ್ದಾರೆ ಅವರಿಗೂ ಕೂಡ ಒಂದು ಹೆಮ್ಮೆ ಇದೆ ಇಷ್ಟು ದಿನ ಕರಾವಳಿ ಭಾಗದಲ್ಲಿ ಈ ಒಂದು ನಮ್ಮ ಜಾನಪದ ಕ್ರೀಡೆ ನಡೀತಾ ಇತ್ತು ಆದ್ರೆ ಬೆಂಗಳೂರಿನಲ್ಲೂ ಕೂಡ ಈ ಒಂದು ಕ್ರೀಡೆ ನಡೀತಾ ಇರೋದ್ರಿಂದ ತುಂಬಾ ಖುಷಿ ಆಗ್ತಾ ಇದೆ ಸೋ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಿ ಅನ್ನುವಂತ ಮಾತುಗಳನ್ನ ಕೂಡ ಅವರು ಹೇಳಿದ್ರು ವಿಡಿಯೋ ಜರ್ನಲಿಸ್ಟ್ ಉಲ್ಲಾಸ್ ಜೊತೆ ವೀನಾ ಸಿದ್ದಾಪುರ್ ಕರ್ನಾಟಕ ಟಿವಿ ಬೆಂಗಳೂರು ಸರಿ ಬಾಸ್